ಜಗತ್ತಿನಲ್ಲಿ ಹೇಗೆ ಒಳ್ಳೆಯ ಧನಾತ್ಮಕ ಶಕ್ತಿಗಳಿವೆಯೋ ಹಾಗೆಯೇ ಕೆಟ್ಟ ಶಕ್ತಿಗಳು ನಕಾರಾತ್ಮಕ ಶಕ್ತಿಗಳಿರುತ್ತವೆ ಅನ್ನೋದು ಸಾಮಾನ್ಯ. ಅಲ್ಲದೆ ದುರ್ಬಲ ಮನಸ್ಸಿನವರು ಈ ನಕಾರಾತ್ಮಕ ಶಕ್ತಿಗಳಿಗೆ ಹೆಚ್ಚು ಸಿಲುಕುತ್ತಾರೆ ಎಂದು ಹೇಳಲಾಗುತ್ತದೆ. ಅದರಲ್ಲೂ ನೀವು ದುಷ್ಟಶಕ್ತಿಗಳ ಬಗ್ಗೆ, ಮಾಟಮಂತ್ರದ ಬಗ್ಗೆ ಕೇಳಿರಬಹುದು. ಮಾಟಮಂತ್ರದಲ್ಲಿ ದುಷ್ಟಶಕ್ತಿಗಳನ್ನು ಆವಾಹನೆ ಮಾಡಿ ತಮಗೆ ಬೇಕಾದ ಕೆಟ್ಟ ಕೆಲಸ ಮಾಡಲಾಗುತ್ತದೆ. ಮಾಟಮಂತ್ರವು ದುಷ್ಟ ಮತ್ತು ಸ್ವಾರ್ಥದ ಉದ್ದೇಶಗಳಿಗಾಗಿ ಅಲೌಕಿಕ ಶಕ್ತಿಯನ್ನು ಬಳಸುವುದಾಗಿದೆ. ದೈಹಿಕವಾಗಿ, ಮಾನಸಿಕವಾಗಿ ಅಥವಾ ಆರ್ಥಿಕವಾಗಿ ಯಾರನ್ನಾದರೂ ನಾಶ ಮಾಡಲು ದುರುದ್ದೇಶಪೂರಿತ ಆಚರಣೆಗಳನ್ನು ಮಾಡಲಾಗುತ್ತದೆ. ಮೊದಲಿನಿಂದಲೂ ಇದೆ ಈ ಮಾಟಮಂತ್ರ. ಅಂದಹಾಗೆ ಮಾಟಮಂತ್ರ ಅನ್ನೋದು ಹೊಸದೇನಲ್ಲ, ಈ ಬ್ಲ್ಯಾಕ್ ಮ್ಯಾಜಿಕ್ ಹಳೆಯ ಕಾಲದಿಂದಲೂ ಇದೆ. ಬಲಿಪಶುವಿನ ಕೂದಲು, ಬಟ್ಟೆ, ಫೋಟೋ ಅಥವಾ ನೇರವಾಗಿ ಕಣ್ಣುಗಳನ್ನು ನೋಡುವ ಮೂಲಕ ಮಾಟಮಂತ್ರ ಮಾಡಲಾಗುತ್ತದೆ. ಇತರರಿಗೆ ಹಾನಿ ಮಾಡುವ ಕೆಲವು ಅಲೌಕಿಕ ಶಕ್ತಿ ಅಥವಾ ಆಚರಣೆಯಾಗಿದೆ. ಇದು ದುರುದ್ದೇಶಪೂರಿತ ಉದ್ದೇಶಗಳು ಮತ್ತು ದುಷ್ಟಶಕ್ತಿಗಳ ಪ್ರಚೋದನೆಗೆ ಸಂಬಂಧಿಸಿದೆ. ಕಪ್ಪು ಮಾಂತ್ರಿಕರು ಜನರು, ಸಂದರ್ಭಗಳು ಅಥವಾ ಘಟನೆಗಳನ್ನು ಹಾನಿಕಾರಕ ರೀತಿಯಲ್ಲಿ ಕುಶಲತೆಯಿಂದ ನಿರ್ವಹಿಸಲು ಕೆಟ್ಟ ಶಕ್ತಿಗಳನ್ನು ಬಳಸುತ್ತಾರೆ. ಆದಾಗ್ಯೂ ವಿಧಾನಗಳು ವಿಭಿನ್ನ ಸಂಸ್ಕೃತಿಗಳು ಮತ್ತು ನಂಬಿಕೆ ವ್ಯವಸ್ಥೆಗಳಲ್ಲಿ ಬದಲಾಗಬಹುದು. ಆದರೂ ಅವು ಮಂತ್ರಗಳು, ಆವಾಹನೆಗಳು, ಆಚರಣೆಗಳು ಮತ್ತು ಕೆಲವು ವಸ್ತುಗಳು ಅಥವಾ ಪದಾರ್ಥಗಳ ಕುಶಲತೆಯನ್ನು ಒಳಗೊಂಡಿರುತ್ತವೆ. ಸಾಮಾನ್ಯವಾಗಿ ಅತೀಂದ್ರಿಯತೆಯಲ್ಲಿ ಅನುಭವ ಹೊಂದಿರುವವರು ನಿರ್ವಹಿಸುತ್ತಾರೆ. ಇದು ಜ್ಯೋತಿಷ್ಯ. ಕ್ಷುದ್ರ ಶಕ್ತಿಯ ಆರಾಧನೆ ಅಥವಾ ನಿಗೂಢವಾದದ ಇತರ ಹಲವಾರು ವಿಷಯಗಳ ಅಂಶಗಳನ್ನು ಸಹ ಬಳಸಿಕೊಳ್ಳಬಹುದು. ಮಾಟಮಂತ್ರವು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಸ್ಥಳೀಯರ ಮೇಲೆ ಮಾಟಮಂತ್ರದ ಪರಿಣಾಮಗಳು ತುಂಬಾ ಋಣಾತ್ಮಕ ಮತ್ತು ಅನೇಕ ವಿಧಗಳಲ್ಲಿ ಹಾನಿಕಾರಕವಾಗಿದೆ. ಪ್ರತಿಕೂಲ ಪರಿಣಾಮಗಳು ದೈಹಿಕ ಸಮಸ್ಯೆಗಳಿಂದ ಭಾವನಾತ್ಮಕ ಪ್ರಕ್ಷುಬ್ಧತೆ, ಆರ್ಥಿಕ ಬಿಕ್ಕಟ್ಟುಗಳು, ಸಂಬಂಧದ ಸಮಸ್ಯೆಗಳು ಮತ್ತು ಸಾಮಾನ್ಯ ದುರಾದೃಷ್ಟದವರೆಗೆ ಯಾವುದಾದರೂ ಆಗಿರಬಹುದು. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಸಾಮಾಜಿಕ ಪ್ರಭಾವವನ್ನು ಸಹ ಹೊಂದಿದೆ. ಏಕೆಂದರೆ ಮಾಟಮಂತ್ರದಿಂದ ಪ್ರಭಾವಿತವಾಗಿರುವ ವ್ಯಕ್ತಿಯು ಸಾಮಾನ್ಯವಾಗಿ ನಕಾರಾತ್ಮಕ ಬೆಳಕಿನಲ್ಲಿ ಕಂಡುಬರುತ್ತದೆ. ಮಾಟಮಂತ್ರವನ್ನು ಸಾಮಾನ್ಯವಾಗಿ ಆಕ್ರಮಣದ ಒಂದು ರೂಪವೆಂದು ಗ್ರಹಿಸಲಾಗುತ್ತದೆ. ಅಲ್ಲಿ ವೈದ್ಯರು ಉದ್ದೇಶಪೂರ್ವಕವಾಗಿ ಗುರಿಪಡಿಸಿದ ವ್ಯಕ್ತಿಗೆ ಹಾನಿಯನ್ನುಂಟು ಮಾಡಲು ಬಯಸುತ್ತಾರೆ. ಗುರಿಯಲ್ಲಿರುವ ವ್ಯಕ್ತಿಗಳ ಜೀವನದಲ್ಲಿ ಅವರು ಬಳಲುತ್ತಿದ್ದಾರೆ ಅಥವಾ ಅಡ್ಡಿಪಡಿಸುವುದನ್ನು ನೋಡಲು ಅವರು ಬಯಸುತ್ತಾರೆ. ಜನರು ಮಾಟಮಂತ್ರವನ್ನು ನಂಬುತ್ತಾರೆಯೇ ಎಂಬುದು ವಿಭಿನ್ನ ಸಂಸ್ಕೃತಿಗಳು ಮತ್ತು ಸಮುದಾಯಗಳಲ್ಲಿ ಬದಲಾಗುತ್ತದೆ. ಜನರ ದೃಷ್ಟಿಕೋನಗಳು ಅದರ ಅಸ್ತಿತ್ವ ಅಥವಾ ಪರಿಣಾಮಕಾರಿತ್ವದ ಬಗ್ಗೆ ಅವರ ನಂಬಿಕೆಗಳಲ್ಲಿ ಭಿನ್ನವಾಗಿರಬಹುದು. ಕೆಲವರು ಇದನ್ನು ವಾಸ್ತವವೆಂದು ನೋಡುತ್ತಾರೆ ಮತ್ತು ಕೆಲವರು ಇದನ್ನು ಮೂಢನಂಬಿಕೆ ಅಥವಾ ಜನರನ್ನು ದಾರಿ ತಪ್ಪಿಸುವ ಕೇವಲ ತಂತ್ರವೆಂದು ಪರಿಗಣಿಸಬಹುದು. ಮಾಟಮಂತ್ರವನ್ನು ತೊಡೆದುಹಾಕಲು ಜ್ಯೋತಿಷ್ಯವು ಸಹಾಯ ಮಾಡಬಹುದೇ? ಜ್ಯೋತಿಷ್ಯವು ಒಂದು ದೊಡ್ಡ ನಂಬಿಕೆ ವ್ಯವಸ್ಥೆಯಾಗಿದೆ. ಮಾಟಮಂತ್ರದ ಪರಿಣಾಮಗಳನ್ನು ನಿವಾರಿಸಲು ಸಹಾಯ ಮಾಡುವ ಕೆಲವು ಜ್ಯೋತಿಷ್ಯ ಪರಿಹಾರಗಳಿವೆ ಎಂದು ಅದು ಸೂಚಿಸುತ್ತದೆ. ಆದಾಗ್ಯೂ ಈ ಪರಿಹಾರಗಳ ಸಂಪೂರ್ಣ ಪರಿಣಾಮಕಾರಿತ್ವ ಮತ್ತು ಮಾಟಮಂತ್ರವನ್ನು ತೆಗೆದುಹಾಕುವ ಅವರ ಸಾಮರ್ಥ್ಯವು ಹೆಚ್ಚಿನ ಮಟ್ಟಿಗೆ ನಂಬಿಕೆ ಮತ್ತು ನಂಬಿಕೆಯ ವಿಷಯವಾಗಿದೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಮಾಟಮಂತ್ರವನ್ನು ತೆಗೆದುಹಾಕುವಲ್ಲಿ ಪರಿಣತಿ ಹೊಂದಿರುವ ಜ್ಯೋತಿಷಿಗಳು ನಿಮ್ಮ ಜಾತಕ ಅಥವಾ ಜನ್ಮ ಕುಂಡಲಿಯನ್ನು ವಿಶ್ಲೇಷಿಸಬಹುದು. ಅದು ನಕಾರಾತ್ಮಕ ಪರಿಣಾಮಗಳಿಗೆ ಕಾರಣವಾಗಬಹುದಾದ ಯಾವುದೇ ದುಷ್ಪರಿಣಾಮಗಳು ಅಥವಾ ಗ್ರಹಗಳ ಜೋಡಣೆಗಳ ಬಗ್ಗೆ ಸುಳಿವು ನೀಡಬಹುದು. ಅವರ ವಿಶ್ಲೇಷಣೆಯ ಆಧಾರದ ಮೇಲೆ ರತ್ನದ ಕಲ್ಲುಗಳು, ರಕ್ಷಣಾತ್ಮಕ ತಾಲಿಸ್ಮನ್ಗಳನ್ನು ಧರಿಸುವುದು ಮತ್ತು ಇತರ ಜ್ಯೋತಿಷ್ಯ ಅಭ್ಯಾಸಗಳು ಪರಿಣಾಮ ಬೀರಿವೆ. ಈ ಪರಿಹಾರಗಳನ್ನು ಧನಾತ್ಮಕ ಶಕ್ತಿಗಳನ್ನು ಬಳಸಿಕೊಳ್ಳಲು ಮತ್ತು ಮಾಟಮಂತ್ರದೊಂದಿಗೆ ಸಂಬಂಧಿಸಿದ ಋಣಾತ್ಮಕ ಪ್ರಭಾವಗಳ ವಿರುದ್ಧ ಹೋರಾಡಲು ಶಕ್ತಿಗಳಿಂದ ತುಂಬಿವೆ ಎಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ ಜ್ಯೋತಿಷ್ಯ ಪರಿಹಾರಗಳನ್ನು ಮುಕ್ತ ಮನಸ್ಸಿನಿಂದ ಸಮೀಪಿಸುವುದು ಮತ್ತು ಅವುಗಳ ಪರಿಣಾಮಕಾರಿತ್ವವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ.
ಮಾಟಮಂತ್ರವನ್ನು ತೆಗೆದುಹಾಕುವಲ್ಲಿ ಪರಿಣತಿ ಹೊಂದಿರುವ ಪ್ರತಿಷ್ಠಿತ ಮತ್ತು ಅನುಭವಿ ಜ್ಯೋತಿಷಿಯೊಂದಿಗೆ ಸಮಾಲೋಚಿಸಲು ಸಲಹೆ ನೀಡಲಾಗುತ್ತದೆ. ಏಕೆಂದರೆ ಅವರು ನಿರ್ದಿಷ್ಟ ಸನ್ನಿವೇಶದ ಆಧಾರದ ಮೇಲೆ ಮಾರ್ಗದರ್ಶನ ಮತ್ತು ವೈಯಕ್ತೀಕರಿಸಿದ ಪರಿಹಾರಗಳನ್ನು ಒದಗಿಸಬಹುದು. ನಿಮ್ಮ ವಿರುದ್ಧ ಮಾಟಮಂತ್ರದ ಉಪಸ್ಥಿತಿಯನ್ನು ನೀವು ಅನುಮಾನಿಸಿದರೆ ಆಧ್ಯಾತ್ಮಿಕ ವೈದ್ಯರು ಅಥವಾ ತಜ್ಞರಂತಹ ಇತರ ಮೂಲಗಳಿಂದ ವೃತ್ತಿಪರ ಸಹಾಯವನ್ನು ಪಡೆಯುವುದು ಪ್ರಯೋಜನಕಾರಿಯಾಗಿದೆ. ಅಂತಿಮವಾಗಿ ಮಾಟಮಂತ್ರದ ಸಮಸ್ಯೆಯನ್ನು ಪರಿಹರಿಸಲು ಜ್ಯೋತಿಷ್ಯ ಅಥವಾ ಯಾವುದೇ ಇತರ ಪವಿತ್ರ ಅಥವಾ ಆಧ್ಯಾತ್ಮಿಕ ವಿಧಾನವನ್ನು ಬಳಸುವ ನಿರ್ಧಾರವು ವೈಯಕ್ತಿಕ ನಂಬಿಕೆಗಳು ಮತ್ತು ಸಂಪೂರ್ಣ ಆದ್ಯತೆಗಳ ಆಧಾರದ ಮೇಲೆ ಸಂಪೂರ್ಣವಾಗಿ ವೈಯಕ್ತಿಕವಾಗಿದೆ. ಮಾಟಮಂತ್ರದ ಅಭ್ಯಾಸವು ಶತಮಾನಗಳಿಂದಲೂ ನಡೆದುಕೊಂಡು ಬಂದಿದೆ. ಹೆಚ್ಚಾಗಿ ಇದು ಯಾವುದೇ ಒಳ್ಳೆಯ ಕಾರಣಕ್ಕಾಗಿ ಬಳಸಲ್ಪಟ್ಟಿದೆ, ಬದಲಿಗೆ ದುರುಪಯೋಗದ ಚರ್ಚೆ ನಡೆದಿದೆ. ಸಾಮಾನ್ಯವಾಗಿ ಶತ್ರುಗಳ ಮೇಲೆ ಗೆಲ್ಲಲು ಮಾಟಮಂತ್ರವನ್ನು ಬಳಸಲಾಗುತ್ತದೆ. ಇದರೊಂದಿಗೆ ಭಯವನ್ನು ತೋರಿಸಿ ಮತ್ತು ಅವನ ಮೇಲೆ ಕೆಟ್ಟ ಪ್ರಭಾವಗಳನ್ನು ಬೀರುವ ಮೂಲಕ ಯಾರನ್ನಾದರೂ ನಿಯಂತ್ರಿಸಲು ಬ್ಲ್ಯಾಕ್ ಮ್ಯಾಜಿಕ್ನ ಬೆಂಬಲವನ್ನು ಸಹ ಬಳಸಲಾಗುತ್ತದೆ. ಆದರೆ ಯಾರಿಗಾದರೂ ಬಳಸಿದ ಮಾಟಮಂತ್ರವು ಕೆಲವು ಚಿಹ್ನೆಗಳಿಂದ ನಿಜವಾಗಿಯೂ ತಿಳಿಯಬಹುದು. ಈ ಕೆಟ್ಟ ಚಿಹ್ನೆಗಳನ್ನು ವೈದಿಕ ಜ್ಯೋತಿಷ್ಯದಲ್ಲಿ ವಿವರವಾಗಿ ವಿವರಿಸಲಾಗಿದೆ. ಮಾಟಮಂತ್ರದ ಲಕ್ಷಣಗಳು ಯಾವುವು? ಮಾಟಮಂತ್ರದ ಮೋಡಿಯಲ್ಲಿರುವ ಯಾವುದೇ ವ್ಯಕ್ತಿಯು ಅವನ ನಿಯಂತ್ರಣದಲ್ಲಿ ಅಥವಾ ಇತರರ ನಿಯಂತ್ರಣದಲ್ಲಿ ಇರುವುದಿಲ್ಲ. ವ್ಯಕ್ತಿಯು ಅಸಾಮಾನ್ಯವಾಗಿ ಪ್ರತಿಕ್ರಿಯಿಸಲು ಮತ್ತು ವರ್ತಿಸಲು ಪ್ರಾರಂಭಿಸಬಹುದು. ಯಾವುದೇ ಸ್ಪಷ್ಟವಾದ ಕಾರಣವಿಲ್ಲದೆ ಅವರು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಆದ್ದರಿಂದ ಮಾಟಮಂತ್ರದ ವ್ಯಕ್ತಿಯ ಮೇಲೆ ತಕ್ಷಣದ ಪ್ರಭಾವವನ್ನು ಹೊಂದಿದೆ. ಒಬ್ಬರು ಸುಲಭವಾಗಿ ಊಹಿಸಬಹುದು. ಸಮಸ್ಯೆಯನ್ನು ಗುರುತಿಸಲು ನಿಮಗೆ ಸಹಾಯ ಮಾಡುವ ಕೆಲವು ಸಾಮಾನ್ಯ ಲಕ್ಷಣಗಳು ಇಲ್ಲಿವೆ. ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಒಣಗಲು ಪ್ರಾರಂಭಿಸಿದರೆ ಅದು ಖಂಡಿತ ಮಾಟಮಂತ್ರದ ತೊಂದರೆಯಿಂದ ಬಳಲುವ ಮನೆಯಾಗಿದೆ ಎಂದು ಅರ್ಥ. ಸತ್ತ ಹಕ್ಕಿಯೊಂದು ಇದ್ದಕ್ಕಿದ್ದಂತೆ ಮನೆಯ ಅಂಗಳಕ್ಕೆ ಬಿದ್ದರೆ ವ್ಯಕ್ತಿಯ ಸ್ವಭಾವದಲ್ಲಿ ಹಠಾತ್ ಬದಲಾವಣೆಗಳನ್ನು ನೀವು ಗಮನಿಸಿದರೆ ಕೆಲಸದಲ್ಲಿ ಒಬ್ಬನು ತನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದರೆ ಯಾವುದೇ ಗಮನಾರ್ಹ ದೈಹಿಕ ಸಮಸ್ಯೆಗಳಿಲ್ಲದೆ ನೀವು ಸೋಮಾರಿತನವನ್ನು ಅನುಭವಿಸುತ್ತೀರಿ. ನೀವು ಕೆಲಸ ಅಥವಾ ವ್ಯವಹಾರವನ್ನು ಮಾಡಲು ಬಯಸದಿದ್ದರೆ ಮತ್ತು ನಿಮ್ಮ ಎಲ್ಲಾ ಪ್ರಯತ್ನಗಳು ವಿಫಲವಾದರೆ ಇದು ಮಾಟಮಂತ್ರದ ಸೂಚನೆಯನ್ನು ಸೂಚಿಸುತ್ತದೆ. ಮಾಟಮಂತ್ರದ ಪ್ರಭಾವದಿಂದಾಗಿ ಒಬ್ಬ ವ್ಯಕ್ತಿಯು ವಿನಾಶವನ್ನು ಇಷ್ಟಪಡಲು ಪ್ರಾರಂಭಿಸುತ್ತಾನೆ. ಯಾವುದೇ ದೈಹಿಕ ಕಾರಣವಿಲ್ಲದೆ ಅವನ ಉಗುರುಗಳ ಬಣ್ಣವು ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ. ಆಗಾಗ್ಗೆ ನೀವು ರಾತ್ರಿಯಲ್ಲಿ ಭಯಾನಕ ಕನಸುಗಳನ್ನು ಹೊಂದಿರಬಹುದು ಮತ್ತು ಹಾಸಿಗೆಯ ಮೇಲೆ ಕುಳಿತುಕೊಳ್ಳಬಹುದು, ತುಂಬಾ ಭಯಭೀತರಾಗಬಹುದು. ಈ ಎಲ್ಲಾ ಲಕ್ಷಣಗಳು ಮಾಟಮಂತ್ರದ ಚಿಹ್ನೆಗಳು. ನಿಮ್ಮ ಮನೆಯ ವ್ಯಕ್ತಿ ಅಥವಾ ನಿಮ್ಮ ಮೇಲೆ ಅಶುಭ ಪರಿಣಾಮವಿದೆ ಎಂದು ನೀವು ತೀರ್ಮಾನಿಸಬಹುದು. ಈ ಎಲ್ಲಾ ಚಿಹ್ನೆಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವುಗಳನ್ನು ಮಾಟಮಂತ್ರದ ಪರಿಣಾಮಗಳು ಎಂದು ಕರೆಯುತ್ತಾರೆ. ಮಾಟಮಂತ್ರಕ್ಕೆ ಪರಿಣಾಮಗಳನ್ನು ನೀವು ಹೇಗೆ ತೊಡೆದುಹಾಕಬಹುದು? ವೈದಿಕ ಜ್ಯೋತಿಷ್ಯದಲ್ಲಿ ನೀವು ಮಾಟಮಂತ್ರದ ಉಲ್ಲೇಖಗಳನ್ನು ಕಾಣಬಹುದು. ಮಾಟಮಂತ್ರದ ಪರಿಣಾಮಗಳನ್ನು ತೆಗೆದುಹಾಕಲು ವೈದಿಕ ಜ್ಯೋತಿಷ್ಯವು ಆಳವಾದ ಜ್ಞಾನದೊಂದಿಗೆ ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ನಿಮ್ಮ ಉದ್ದೇಶಕ್ಕಾಗಿ ಸಾಮಾನ್ಯವಾಗಿ ಸೂಚಿಸಲಾದ ಕೆಲವು ಪರಿಹಾರಗಳು ಇಲ್ಲಿವೆ. ಸೂರ್ಯಾಸ್ತದ ಸಮಯದಲ್ಲಿ ಸ್ನಾನ ಮಾಡಿ. ಶುದ್ಧವಾದ ಪಾತ್ರೆಯಲ್ಲಿ ಅರ್ಧ ಕಿಲೋ ಹಸಿ ಹಸುವಿನ ಹಾಲಿನಲ್ಲಿ 9 ಹನಿ ಶುದ್ಧ ಜೇನುತುಪ್ಪವನ್ನು ಮಿಶ್ರಣ ಮಾಡಿ. ಮನೆಯ ಮೇಲ್ಛಾವಣಿಯಿಂದ ಕೆಳಗಿನವರೆಗೆ ಪ್ರತಿ ಕೋಣೆಯಲ್ಲಿ ಲಿವಿಂಗ್ ರೂಮ್, ಡ್ರಾಯಿಂಗ್ ರೂಮ್ ಮತ್ತು ಎಲ್ಲೆಡೆ ಹನುಮಾನ್ ಚಾಲೀಸಾ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಆ ಹಾಲನ್ನು ಸಿಂಪಡಿಸಿ. ಉಳಿದ ಹಾಲನ್ನು ಮುಖ್ಯ ದ್ವಾರದ ಹೊರಗೆ ಬಿಡಿ. ಬಲಿಪಶುವಿನ ಬಲಗೈಗೆ ಕಪ್ಪು ಧಾತುರ ಮೂಲವನ್ನು ಕಟ್ಟಿಕೊಳ್ಳಿ. ಇದು ಬ್ಲ್ಯಾಕ್ ಮ್ಯಾಜಿಕ್ನಿಂದ ತ್ವರಿತ ಪರಿಹಾರವನ್ನು ನೀಡುತ್ತದೆ. ಅಸೆಫೆಟಿಡಾವನ್ನು ಬೆಳ್ಳುಳ್ಳಿ ರಸದಲ್ಲಿ ಬೆರೆಸಿ ಮತ್ತು ಮಾಟಮಂತ್ರದ ಪ್ರಭಾವದಿಂದ ಬಳಲುತ್ತಿರುವ ವ್ಯಕ್ತಿಗೆ ನೀಡಿ. ನಂತರ ಅವನ ಅಥವಾ ಅವಳನ್ನು ವಾಸನೆ ಮಾಡಲು ಹೇಳಿ. ಇದು ತಕ್ಷಣದ ಪರಿಹಾರವನ್ನು ನೀಡುತ್ತದೆ.
ಮನೆಯ ಪ್ರವೇಶ ದ್ವಾರದ ಹತ್ತಿರ ಬಿಳಿ ಗುಹೆಯ ಗಿಡವನ್ನು ನೆಡಿ. ಇದು ದುಷ್ಟಶಕ್ತಿಗಳು ಮತ್ತು ಮಾಟಮಂತ್ರದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಮಾಟಮಂತ್ರ ಪರಿಹಾರಗಳಲ್ಲಿ ಪರಿಣತಿ ಹೊಂದಿರುವ ಪರಿಣಿತ ಜ್ಯೋತಿಷಿಯನ್ನು ಸಂಪರ್ಕಿಸಿ. ಅವನು ಅಥವಾ ಅವಳು ನಿಮ್ಮ ಜಾತಕವನ್ನು ವಿಶ್ಲೇಷಿಸಬಹುದು ಮತ್ತು ಗ್ರಹಗಳ ಪ್ರಭಾವದ ಆಧಾರದ ಮೇಲೆ ವೈಯಕ್ತಿಕ ಪರಿಹಾರಗಳನ್ನು ಒದಗಿಸಬಹುದು. ನೀವು ಉಪ್ಪು ನೀರಿನ ಸ್ನಾನವನ್ನು ಸಹ ತೆಗೆದುಕೊಳ್ಳಬಹುದು. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಕಂಪನಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತದೆ ಎಂದು ನಂಬಲಾಗಿದೆ. ನಿಮ್ಮ ಸ್ನಾನದ ನೀರಿಗೆ ಕಲ್ಲು ಉಪ್ಪು ಅಥವಾ ಸಮುದ್ರದ ಉಪ್ಪನ್ನು ಸೇರಿಸಿ ಮತ್ತು ಸ್ವಲ್ಪ ಸಮಯದವರೆಗೆ ಬಿಡಿ. ಅದನ್ನು ನೀರಿನಲ್ಲಿ ನೆನೆಸಿ ಮತ್ತು ತೊಳೆಯಿರಿ. ನಂತರ ಆ ನೀರಿನಲ್ಲಿ ಸ್ನಾನ ಮಾಡಿ. ಕಪ್ಪು ಮ್ಯಾಜಿಕ್ನ ಎಲ್ಲಾ ರೀತಿಯ ಋಣಾತ್ಮಕ ಪರಿಣಾಮಗಳನ್ನು ತೊಡೆದುಹಾಕಲು ಉಪ್ಪು ನೀರಿನ ಸ್ನಾನವನ್ನು ಹೆಚ್ಚು ಶಿಫಾರಸು ಮಾಡಲಾಗಿದೆ. ಮಾಟಮಂತ್ರವನ್ನು ತೊಡೆದುಹಾಕಲು ಮಂತ್ರ ಪರಿಹಾರಗಳು ಮಾಟಮಂತ್ರದ ಋಣಾತ್ಮಕ ಪರಿಣಾಮಗಳನ್ನು ಎದುರಿಸಲು ನೀವು ನಿರ್ದಿಷ್ಟ ಮಂತ್ರಗಳನ್ನು ಪಠಿಸಬಹುದು. ಕಾಲ ಭೈರವ ಮಂತ್ರವನ್ನು ಪಠಿಸಿ ಮಾನಸಿಕ ಶಾಂತಿಗಾಗಿ ಪ್ರತಿದಿನ. ಕಾಲ ಭೈರವ್ ಮಂತ್ರವು ನಕಾರಾತ್ಮಕ ಆಲೋಚನೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ನಿಮಗೆ ಆರೋಗ್ಯಕರ, ಸಮೃದ್ಧ ಮತ್ತು ಸಂತೋಷವನ್ನು ನೀಡುತ್ತದೆ. ಗಾಯತ್ರಿ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಗಾಯತ್ರಿ ಮಾಡಲು ಪ್ರಯತ್ನಿಸಿ ಹಸುವಿನ ತುಪ್ಪದಿಂದ ಹೋಮ. ಮಾಟಮಂತ್ರದ ಕೆಟ್ಟ ಪರಿಣಾಮಗಳಿಂದ ನೀವು ತ್ವರಿತ ಪರಿಹಾರವನ್ನು ಪಡೆಯುತ್ತೀರಿ. ಅತ್ಯಂತ ಶಕ್ತಿಯುತವಾದ ಮಹಾಜಪ ಮಾಡಿ. ಮೃತ್ಯುಂಜಯ ಮಂತ್ರ ಅಥವಾ ಹನುಮಾನ್ ಚಾಲೀಸಾ. ಈ ಮಂತ್ರಗಳು ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕತೆಯಿಂದ ನಿಮಗೆ ರಕ್ಷಣೆ ನೀಡುವಲ್ಲಿ ಬಹಳ ಪರಿಣಾಮಕಾರಿ. ಪಂಡಿತರು ಮತ್ತು ಜ್ಯೋತಿಷಿಗಳಿಂದ ಮಾರ್ಗದರ್ಶನವನ್ನು ಪಡೆಯಲು ನಿಮಗೆ ಸಲಹೆ ನೀಡಲಾಗುತ್ತದೆ. ಹಾಗೆಯೇ ಹೋಮಗಳಿಗೆ ಮಾಟಮಂತ್ರಕ್ಕೇತರ ಪರಿಹಾರ ಕ್ರಮಗಳು ದುಷ್ಟಶಕ್ತಿಗಳನ್ನು ದೂರವಿಡುವಲ್ಲಿ ಯಂತ್ರಗಳು ಬಹಳ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ. ಅವು ನಿರ್ದಿಷ್ಟ ಗ್ರಹಗಳ ಮಂತ್ರಗಳಿಂದ ಶಕ್ತಿಯುತವಾದ ಪವಿತ್ರ ಜ್ಯಾಮಿತೀಯ ರೇಖಾಚಿತ್ರಗಳಾಗಿವೆ. ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಲು ಯಂತ್ರಗಳನ್ನು ಸ್ಥಾಪಿಸಿ. ಮಾರ್ಗದರ್ಶನಕ್ಕಾಗಿ ಪರಿಣಿತ ಜ್ಯೋತಿಷಿಗಳು ಅಥವಾ ಆಧ್ಯಾತ್ಮಿಕ ವೈದ್ಯರನ್ನು ಸಂಪರ್ಕಿಸಿ. ತಾಲಿಸ್ಮನ್ಗಳು ಸಹ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ಪರಿಣಾಮಕಾರಿ ವಸ್ತುಗಳು. ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಲು ನಿಮ್ಮ ದೇವತೆ ಅಥವಾ ಜನ್ಮ ಚಾರ್ಟ್ಗೆ ಸಂಬಂಧಿಸಿದ ತಾಲಿಸ್ಮನ್ಗಳನ್ನು ಧರಿಸಿ. ಪರಿಸರವನ್ನು ಶುದ್ಧೀಕರಿಸಲು ಮತ್ತು ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಪ್ರಭಾವಗಳನ್ನು ದೂರವಿಡಲು ಹವನಗಳು ಮತ್ತು ಪೂಜೆಗಳಂತಹ ಜ್ಯೋತಿಷ್ಯ ಆಚರಣೆಗಳನ್ನು ಮಾಡಿ. ಈ ಆಚರಣೆಗಳನ್ನು ಮಾಡಲು ಅನುಭವಿ ಪುರೋಹಿತರು, ಪಂಡಿತರು ಅಥವಾ ಜ್ಯೋತಿಷಿಗಳನ್ನು ಸಂಪರ್ಕಿಸಿ. ನಿಮ್ಮ ಗ್ರಹಗಳ ಜೋಡಣೆ ಮತ್ತು ಜನ್ಮ ಚಾರ್ಟ್ಗೆ ಸಂಬಂಧಿಸಿದ ನಿರ್ದಿಷ್ಟ ರತ್ನದ ಕಲ್ಲುಗಳನ್ನು ಧರಿಸಿ. ಇದು ಮಾಟಮಂತ್ರದ ಪರಿಣಾಮಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಮಾಣಿಕ್ಯ, ಪಚ್ಚೆ ಮತ್ತು ನೀಲಿ ನೀಲಮಣಿಯಂತಹ ರತ್ನದ ಕಲ್ಲುಗಳು ರಕ್ಷಣಾತ್ಮಕ ಗುಣಗಳನ್ನು ಹೊಂದಿವೆ. ನಿಮ್ಮ ಮನಸ್ಸು, ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಧ್ಯಾನ, ಯೋಗ ಮತ್ತು ಪ್ರಾರ್ಥನೆಯಂತಹ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ನಿಯಮಿತವಾಗಿ ತೊಡಗಿಸಿಕೊಳ್ಳಿ. ಇದು ದುಷ್ಟಶಕ್ತಿಗಳಿಗೆ ನಿಮ್ಮನ್ನು ಕಡಿಮೆ ದುರ್ಬಲಗೊಳಿಸುತ್ತದೆ. ರುದ್ರಾಕ್ಷ ಮಣಿಗಳಂತಹ ರಕ್ಷಣಾತ್ಮಕ ತಾಯತಗಳು ಅಥವಾ ಮೋಡಿಗಳನ್ನು ಧರಿಸುವುದರಿಂದ ಎಲ್ಲಾ ರೀತಿಯ ದುಷ್ಟಶಕ್ತಿಗಳಿಂದ ನಿಮ್ಮನ್ನು ರಕ್ಷಿಸಬಹುದು. ಇಲ್ಲಿ ಚರ್ಚಿಸಿದ ಎಲ್ಲಾ ಪರಿಹಾರಗಳು ಜ್ಯೋತಿಷ್ಯ ನಂಬಿಕೆಗಳನ್ನು ಆಧರಿಸಿವೆ. ನೀವು ಜ್ಯೋತಿಷ್ಯದಲ್ಲಿ ನಂಬಿಕೆ ಇದ್ದರೆ ಪರಿಹಾರಕ್ಕಾಗಿ ನೀವು ಜ್ಯೋತಿಷ್ಯ ತಜ್ಞರು ಅಥವಾ ಆಧ್ಯಾತ್ಮಿಕ ವೈದ್ಯರಿಂದ ಮಾರ್ಗದರ್ಶನ ಪಡೆಯಬಹುದು. ನೀವು ಯಾವುದೇ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ಜನ್ಮ ಕುಂಡಲಿಯನ್ನು ವಿಶ್ಲೇಷಿಸಲು ಸಲಹೆ ನೀಡಲಾಗುತ್ತದೆ.